ದೆನ್ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾರು ದೀಪಕ್ ನಮಸ್ಕಾರಗಳು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಹಲ್ಲಿಗಳು, ಹಲ್ಲಿ, ಪಲ್ಲಿ, ಲಿಜರ್ಡ್ ಇದೆಲ್ಲ ಒಂದೇ ಪದ. ಸರೀಸೃಪಗಳಲ್ಲಿ ಒಂದಾಗಿರುವಂತಹ ಈ ಒಂದು ಹಲ್ಲಿಯು ಕೂಡ ನಿಜವಾಗಿಯೂ ಬಹಳಷ್ಟು ಜನರು ಹೆದರುತ್ತಾರೆ, ಇಲ್ಲ ಅನ್ನೋದಿಲ್ಲ. ಅದೇ ರೀತಿಯಾಗಿ ಆ ಒಂದು ಹಲ್ಲಿಯ ವಿಶೇಷತೆಯನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಮನೆ ಅಂತ ಅಂದಮೇಲೆ ಹಲ್ಲಿ ಇಲ್ಲದೆ ಇರೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಖಂಡಿತ, ಯಾಕಂದ್ರೆ ಹಲ್ಲಿಗಳು ಕಂಡ್ರೆ ಬಹಳಷ್ಟು ಜನರು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳು ಎಲ್ಲರೂ ಸಹ ಇರ್ತಾರೆ. ಯಾಕಂದ್ರೆ ಅದು ಪಟ್ಟಂತೇಳಿ ಯಾವಾಗ ಮೈ ಮೇಲೆ ಬೀಳುತ್ತೆ ಗೊತ್ತಾಗೋದಿಲ್ಲ, ಇನ್ನು ಯಾವ ಒಂದು ಸಮಯದಲ್ಲಿ ಅದು ಲಚ್ಚುಕುಟತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಎಷ್ಟೊಂದು ರೀತಿಲಿ ನಾವು ಓಡಿಸಿದ್ರು ಕೂಡ ಮತ್ತೆ ಪುನಃ ಪುನಃ ಅದು ಹಲ್ಲಿಗಳು ಬರ್ತಾ ಇರುತ್ತೆ. ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ ಗೊತ್ತಾಗೋದಿಲ್ಲ ಅಂತ ಹೇಳ್ತೇವೆ. ಯಾವ್ದಾದ್ರು ಒಂದು ಕಾರಣಕ್ಕೆ ಸ್ವಲ್ಪ ನಾವು ನಮ್ಮ ಮನೆಯ ಬಾಗಿಲು ತೆಗೆದು ಕೂಡ ತಕ್ಷಣ ಅದು ಯಾವ ರೀತಿಯಲ್ಲಿ ಬರುತ್ತೆ ಗೊತ್ತಾಗೋದಿಲ್ಲ ಅಲ್ವಾ? ಖಂಡಿತ, ಮನೆ ಅಂದಮೇಲೆ ಹಲ್ಲಿ ಇರಬೇಕು, ಇಲ್ಲ ಅಂದ್ರೆ ಅದು ಯಾಕೋ ಏನೋ ಮನೆ ಒಂಥರ ಖಲಿ ಖಲಿ ಅಂದಂಗೆ ಅನ್ಸುತ್ತೆ ಅಂತ ಹೇಳ್ಬೋದು ಅಲ್ವಾ? ಇನ್ನು ಈ ಒಂದು ಹಲ್ಲಿಗಳು ಅವು ಕೆಲವೊಂದು ಶುಭ ಫಲವನ್ನು ಕೂಡ ಕೊಡ್ತಾವೆ, ಹಾಗೆ ಅಶುಭ ಫಲಗಳನ್ನು ಕೂಡ ಅವು ನಮಗೆ ತೋರಿಸ್ಕೊಡ್ತದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಹಲ್ಲಿಗಳು ಅಂತಂದ್ರೆ ಅದು ಮಾನವನ ಅಂಗಕ್ಕೆ ಬಿದ್ದರೆ ಯಾವ ರೀತಿಯಂತಹ ಒಂದು ಫಲ, ಹಾಗೇನೆ ಅಶುಭ ಫಲ ಅದು ಕೂಡ ನಾವು ನೋಡ್ಬೋದಾಗಿದೆ. ಬಹಳಷ್ಟು ಜನರಿಗೆ ಬಹಳ ರೀತಿಯಾದಂತಹ ಒಂದು ಕೆಲವೊಂದು ಒಳ್ಳೆಯದು ಆಗಿದೆ, ಕೆಲವೊಂದು ಕೆಟ್ಟದ್ದು ಆಗಿದೆ. ಇನ್ನು ಹಲ್ಲಿಗಳು ಅದು ಲೊಚ್ಚುಗುಟ್ಟಿದ್ರು ಕೂಡ ಅಷ್ಟೇ, ನಾವು ಆ ಒಂದು ಸಮಯದಲ್ಲಿ ಏನು ಮಾತಾಡ್ತೇವಲ್ಲ ಅದು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದಂತೂ ನಿಜ ವೀಕ್ಷಕರು, ಯಾಕಂದರೆ ಈ ಒಂದು ಹಲ್ಲಿಗಳಲ್ಲಿ ಒಂದು ವಿಶೇಷವಾದಂತಹ ಪವರ್ ಅಂತ ಹೇಳ್ಬೋದು. ನಾವು ಹಲವಾರು ಒಂದು ಸಮಯದಲ್ಲಿ ನಾವು ಸಹ ಅದನ್ನು ವಿಚಾರ ಮಾಡಿದಾಗ, ಈ ಒಂದು ನಾವು ಯಾವುದಾದ್ರೂ ಒಂದು ಮನೆಯಲ್ಲಿ ಕುಳಿತುಕೊಂಡು ನಮ್ಮ ಒಂದು ಕುಟುಂಬದ ಜೊತೆ ನಮ್ಮ ಪರಿವಾರದ ಜೊತೆ ನಾವು ಕುಳಿತುಕೊಂಡು ಏನೋ ಮಾತನಾಡುವಾಗ, ಯಾವುದಾದ್ರೂ ಒಂದು ಸಂದರ್ಭ ಯಾವುದೋ ವಿಷಯದ ಬಗ್ಗೆ ನಾವು ಮಾತನಾಡುವಾಗ ಅದು ನಿಜ ಆಗಿರುತ್ತೆ ಇಲ್ಲ ಅನ್ನೋದಿಲ್ಲ, ಆದರೂ ಸಹ ಕೆಲವೊಂದು ವಿಚಾರ ಅದನ್ನು ಬೇರೆಯವರಿಗೆ ನಾವು ಹೇಳುವಾಗ ಆ ಒಂದು ಸಮಯದಲ್ಲಿ ಹಲ್ಲಿಯನ್ನು ಲೊಚ್ಚಿಕೊಟ್ಟಿದ್ರೆ ಮಾತ್ರ ಅದು ನಿಜದ ಮಾತು ಅಂತ ಹೇಳ್ಬೋದಾಗಿದೆ. ಇದು ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಒಂದು ರೂಢಿ ಪದ್ಧತಿ ಅಂತ ಕೂಡ ಹೇಳ್ಬೋದು. ಇನ್ನು ನಿಮಗೂ ಕೂಡ ಈ ರೀತಿಯಂತಹ ಒಂದು ಅನುಭವ ಕೂಡ ಆಗಿರ್ಬೋದು ಅಂತ ಅನ್ಕೊಂತೇನೆ. ಇನ್ನು ವೀಕ್ಷಕರೇ, ಈ ಒಂದು ಹಲ್ಲಿ ಅದರ ಒಂದು ಹೇಗೆ ಸಂಕೇತ ತೋರಿಸ್ತದೆ ಅಂತಂದ್ರೆ, ಮೇಲಿಂದ ಮೇಲೆ ಅದು ಲೊಚ್ಚುಗುಡ್ತಾ ಇದ್ರೆ ಅದಕ್ಕೆ ಅಂದ್ರೆ ಮನೆಗೆ ಯಾರಾದ್ರೂ ಒಂದು ಆಗಮನ ಇದೆ ಅಂತ ಹೇಳ್ಬೋದು. ಹಾಗೆಯೇ ಮನೆಗಳಲ್ಲಿ ಹಲ್ಲಿಗಳು ಬಹಳಷ್ಟು ರೀತಿಯಾಗಿದ್ರೆ, ತುಂಬಾ ಹಲ್ಲಿಯಾಗಿದೆ ಅಂತಂದ್ರೆ ಕೂಡ ಆ ಒಂದು ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇದೆ, ಅಥವಾ ಮನೆಯಲ್ಲಿ ಯಾವುದು ಕೂಡ ಸಕಾರಾತ್ಮಕತೆವಾಗಿರೋದಿಲ್ಲ, ಏನೋ ಒಂಥರ ಕಿರಿಕಿರಿ, ಯಾವುದೋ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ, ಕುಟುಂಬದಲ್ಲಿ ಇರುವವರಿಗೆ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ಒಂದು ಸೂಚನೆ ತೋರ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಹೆಚ್ಚು ಹಲ್ಲಿ ಇದ್ದರೆ ಈ ರೀತಿಯಾದಂತಹ ಒಂದು ಸೂಚನೆಯನ್ನು ಕಾಣಬಹುದಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಹಲ್ಲಿಯು ಮಾನವನ ಒಂದು ಅಂಗದಲ್ಲಿ ಯಾವುದಾದ್ರೂ ಈ ರೀತಿಯಾದಂತಹ ಒಂದು ಶುಭ ಫಲ ಹಾಗೆ ಅಶುಭ ಫಲ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಹಲ್ಲಿ ಬಿದ್ದಿದ್ದಕ್ಕೆ ಶುಭಾಶುಭ ಅಶುಭ ಫಲಗಳು ಕೂಡ ಈ ರೀತಿಯಾಗಿದೆ. ತಲೆಯ ಮೇಲೆ ಬಿದ್ದರೆ ಕಲಹ ಅಂತ ಹೇಳ್ತಾರೆ, ಹಾಗೆಯೇ ಮುಖದ ಮೇಲೆ ಧನಾಗಮನ, ಇನ್ನು ಕಣ್ಣುಗಳ ಮೇಲೆ ತೇಜಸ್ಸು ಉಂಟಾಗ್ತದೆ ಅಂತ ಹೇಳ್ಬೋದು, ಕಣ್ಣುಗಳ ಮಧ್ಯಭಾಗದಲ್ಲಿ ರಾಜಾನುಗ್ರಹ ಪಡೀತಾರೆ ಅಂತ ಹೇಳ್ಬೋದು, ಹಾಗೆಯೇ ಮೂಗಿನ ಮೇಲೆ ಬಿದ್ದರೆ ಸುಗಂಧ ವಸ್ತುವಿನ ಪ್ರಾಪ್ತಿ ಆಗ್ತದೆ, ಇನ್ನು ಮೇಲಿನ ತುಟಿಯ ಮೇಲೆ ಬಿದ್ದರೆ ಅದು ಧನ ವ್ಯಯ ಆಗ್ತದೆ, ತುಟಿಯ ಮೇಲ್ಭಾಗದಲ್ಲಿ ಬಿದ್ದರೆ ಅದು ಧನ ವ್ಯಯ ಆಗ್ತದೆ, ಅದೇ ರೀತಿಯಾಗಿ ಕೆಳ ತುಟಿಯ ಮೇಲೆ ಬಿದ್ದರೆ ಧನ ಲಾಭ ಆಗ್ತದೆ, ಇನ್ನು ಮೂಗಿನ ಕೊನೆಯಲ್ಲಿ ಬಿದ್ದರೆ ಅದು ವ್ಯಾಧಿ ಸಂಭವ ಅದರ ಸೂಚನೆ ನೋಡ್ತದೆ ಅಂತ ಹೇಳ್ಬೋದು, ಇನ್ನು ಎಡಕಿವಿಯ ಮೇಲೆ ಬಿದ್ದರೆ ವ್ಯಾಪಾರದ ಲಾಭ, ಹಾಗೆ ದವಡೆಯ ಮೇಲೆ ಬಿದ್ದರೆ ಸ್ತ್ರೀ ಸೌಖ್ಯ, ಹಾಗೆ ಎಡಭುಜದ ಮೇಲೆ ಬಿದ್ದರೆ ವ್ಯಥೆ ಉಂಟಾಗ್ತದೆ, ಅದೇ ರೀತಿಯಾಗಿ ಬಲ ತೋಳಿನ ಮೇಲೆ ಬಿದ್ದರೆ ಚೋರ ಭಯ, ಹಾಗೆ ಎಡತುಳಿನ ಮೇಲೆ ಬಿದ್ದರೆ ಸುಖಪ್ರದವಾಗ್ತದೆ, ಇನ್ನು ಬಲಗೈ ಮೇಲೆ ಬಿದ್ದರೆ ದ್ರವ್ಯ ಲಾಭ ಉಂಟಾಗ್ತದೆ, ಇನ್ನು ಬೆರಳುಗಳ ಮೇಲೆ ಬಿದ್ದರೆ ಅದು ಕೂಡ ಶುಭ ಅಂತಲೇ ಹೇಳ್ಬೋದು, ಇನ್ನು ಎದೆಯ ಮೇಲೆ ಬಿದ್ದರೆ ಅದು ಯಶಸ್ಸನ್ನು ಕಾಣುವಂತಹ ಒಂದು ಸೂಚನೆ ತೋರ್ತದೆ, ಇನ್ನು ಹೊಟ್ಟೆ ಮೇಲೆ ಆದರೆ ಧಾನ್ಯ ಲಾಭ ಉಂಟಾಗ್ತದೆ, ಇನ್ನು ಹೊಕ್ಕಳಿನ ಮೇಲೆ ಬಿದ್ದರೆ ಸೌಖ್ಯ, ಹಾಗೆ ಬಲ ಮೊಳಕಾಲಿನ ಮೇಲೆ ಬಿದ್ದರೆ ಅದು ತೀರ್ಥಯಾತ್ರೆ ಅಂತ ಹೇಳ್ಬೋದು, ಅದೇ ರೀತಿಯಾಗಿ ಎಡಮೊಳಕಾಲಿನ ಮೇಲೆ ಬಿದ್ದರೆ ಅದು ಕಾರ್ಯಸಿದ್ಧಿ ಆಗ್ತದೆ ಅಂತ ಹೇಳ್ಬೋದು, ಇನ್ನು ಕಾಲುಗಳ ಮೇಲೆ ಅಂದರೆ ಅದರ ಒಂದು ಮಧ್ಯಭಾಗದಲ್ಲಿ ಬಿದ್ದರೆ
ಪ್ರಯಾಣ ಅಂತ ಕೂಡ ಹೇಳ್ಬೋದು. ಇನ್ನು ಹಲ್ಲಿ ಬಿದ್ದರೆ ಕೆಲವೊಂದು ದೋಷಗಳು ಕೂಡ ಉಂಟಾಗ್ತದೆ ಅಂತ ಹೇಳ್ತಾರೆ, ಅದಕ್ಕೆ ಪರಿಹಾರವೂ ಕೂಡ ನಾನು ತಿಳಿಸ್ತೇನೆ ವೀಕ್ಷಕರೇ. ಕೆಲವೊಂದು ಹಲ್ಲಿಗಳು ಬಿದ್ದಾಗ ಅದಕ್ಕೆ ಒಳ್ಳೆಯ ಫಲ ಕೂಡ ನಮಗೆ ದೊರೆತದೆ, ಇನ್ನು ಅಶುಭ ಫಲ ಕೂಡ ದೊರೆತದೆ. ಇನ್ನು ಕೆಲವೊಂದು ದೋಷಗಳು ಕೂಡ ಉಂಟಾಗ್ತದೆ ಅಂತ ಹೇಳ್ತಾರೆ, ಖಂಡಿತ ಇಲ್ಲ ಅನ್ನೋದಿಲ್ಲ. ಅಂತಹ ದೋಷಗಳು ಕೂಡ ನಾನು ಪರಿಹಾರ ನಾನು ನಿಮಗೆ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಇನ್ನು ಈ ಒಂದು ಹಲ್ಲಿ ಬಿದ್ದಕ್ಕೋಸ್ಕರ ದೋಷಗಳ ಪರಿಹಾರ ಅಂತಂದ್ರೆ, ಅವರು ಆ ಒಂದು ದಿನ ಅಂದ್ರೆ ಅದು ಹಲ್ಲಿ ಯಾವ ಒಂದು ಸಮಯದಲ್ಲಿ ಬಿದ್ದಿರ್ತದೆಯೋ ಆ ಒಂದು ಸಮಯದಲ್ಲಿ ತಕ್ಷಣವೇ ಹೋಗಿ ತಲೆಸ್ನಾನ ಮಾಡಿಕೊಂಡು ಬಂದು ಹಾಗೆಯೇ ತಮ್ಮ ಇಷ್ಟ ದೇವರಿಗೆ, ತಮಗೆ ಯಾವ ಇಷ್ಟ ದೇವತೆ ಇದೆಯೋ ಆ ಒಂದು ದೇವರಿಗೆ ಪೂಜೆ ಸಲ್ಲಿಸಿ ತುಪ್ಪದಿಂದ ದೀಪಾರಾಧನೆ ಮಾಡಿ ಹಾಗೆಯೇ ಗಂಧ ಪುಷ್ಪದಿಂದ ಪೂಜೆ ಸಲ್ಲಿಸಿ ಪೀಡಾ ಪರಿಹಾರ ಮಾಡಬೇಕೆಂದು ಪ್ರಾರ್ಥಿಸಿಕೊಂಡು, ಅದು ಒಂದು ವೇಳೆ ಈ ಒಂದು ವಾರದ 7 ದಿನವಾಗಿರೋದ್ರಿಂದ 7 ದಿನಗಳಲ್ಲಿ ಒಂದೊಂದು ದಿನದಂತಹ ನೈವೇದ್ಯವನ್ನು ಕೂಡ ಇರುತ್ತೆ. ಆ ರೀತಿಯಾಗಿ ನೀವು ಮಾಡಿಕೊಂಡು ನೀವು ನಿಮ್ಮ ಇಷ್ಟ ದೇವರಿಗೆ ನೈವೇದ್ಯ ತೋರಿಸಿ ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ಪರಿಹಾರ ಕೂಡ ಆಗ್ತದೆ, ದೋಷದ ಪರಿಹಾರ ಕೂಡ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಪರಿಹಾರ ಮಾಡುವ ಅಂತಹ ಒಂದು ದಿನಗಳಲ್ಲಿ ಅಂದ್ರೆ ಈ ಒಂದು ವಾರದ 7 ದಿನ ಅಂತ ಹೇಳಿದ್ನಲ್ಲ, ಆ ಒಂದು 7 ದಿನಗಳಲ್ಲಿ ಮೊದಲನೇದಾಗಿ ನೋಡ್ತಾರೆ, ಭಾನುವಾರ ಒಂದು ವೇಳೆ ನಿಮಗೆ ಬಿದ್ದರೆ ಆ ಒಂದು ದಿನ ನೀವು ಈ ರೀತಿ ತಲೆಸ್ನಾನ ಮಾಡಿಕೊಂಡು ಮೊಸರನ್ನವನ್ನು ನೈವೇದ್ಯವನ್ನು ಮಾಡಬೇಕಾಗುತ್ತದೆ. ಇನ್ನು ಸೋಮವಾರ ಅದಕ್ಕೆ ಕ್ಷೀರನ್ನ ಮಾಡಬೇಕು, ಮಂಗಳವಾರ ಚಿತ್ರನ್ನ, ಹಾಗೆ ಬುಧವಾರ ಮಾಡಿದ್ರೆ ಗೋಧಿಯಿಂದ ತಯಾರಾಗಿರುವಂತಹ ಗೋಧಿ ಪದಾರ್ಥದಿಂದ ಆಗಿರುವಂತಹ ಒಂದು ಐಟಮ್ನ ನೀವು ನೈವೇದ್ಯವಾಗಿ ಮಾಡಬೇಕಾಗುತ್ತೆ. ಇನ್ನು ಶುಕ್ರವಾರ ಆದರೆ ಯಾವುದಾದ್ರೂ ನಿಮ್ಮ ಕೈಯಲ್ಲಿ ಅನುಕೂಲವಾಗುವ ಹಾಗೆ ಒಂದು ಪಾಯಸನ ಮಾಡಿ, ಇನ್ನು ಶನಿವಾರ ಆದರೆ ಇವೊಂದು ಶನಿವಾರ ತಿಲಾನ್ನ ಅಂತ ಹೇಳ್ತಾರೆ ವೀಕ್ಷಕರೇ, ಈ ಒಂದು ತಿಲಾನ್ನವನ್ನು ದೇವರಿಗೆ ನೈವೇದ್ಯವಾಗಿ ಸಲ್ಲಿಸಬೇಕು. ಇನ್ನು ಯಾರಾದರೂ ನಿಮ್ಮ ರಿಲೇಷನ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಅಥವಾ ನಿಮಗೆ ಗೊತ್ತಿರುವವರು ಯಾರೇ ಇದ್ರೂ ಕೂಡ ಅವರು ಏನಾದರೂ ಕಂಚಿ ಕ್ಷೇತ್ರಕ್ಕೆ ಅವರು ಭೇಟಿ ಕೊಟ್ಟು ಬಂದರೆ, ಹಾಗೆ ಕಂಚಿ ಕ್ಷೇತ್ರದಲ್ಲಿ ಚಿನ್ನದ ಹಲ್ಲಿ ಮತ್ತು ಬೆಳ್ಳಿಯ ಹಲ್ಲಿಯ ದರ್ಶನವನ್ನು ಮಾಡಿ ಬಂದಿದ್ದರೆ ಅವರಿಗೆ ಹೋಗಿ ನೀವು ಮಾತನಾಡಿಸಿ ಬನ್ನಿ, ಅಥವಾ ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಬಂದರೂ ಕೂಡ ಅದಕ್ಕೆ ಪರಿಹಾರ ಉಂಟಾಗ್ತದೆ ಅಂತ ಹೇಳ್ಬೋದು. ಖಂಡಿತ ವೀಕ್ಷಕರೇ, ಈ ರೀತಿಯಾದಂತಹ ನಾವು ದೋಷ ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಈ ಒಂದು ಹಲ್ಲಿಯ ವಿಶೇಷತೆ ಅಂತಂದ್ರೆ, ಈ ಒಂದು ಹಲ್ಲಿ ಅದು ರೊಚ್ಚಿಕೊಡ್ತಾ ಇರ್ತದೆ, ಅದು ಮೇಲಿಂದ ಮೇಲೆ ರೊಚ್ಚಿಕೊಡ್ತಾ ಇದೆ ಅಂದ್ರೆ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳ ಬರುವಿಕೆ ಇದೆ ಅಂತ ಹೇಳಿದೆ. ಖಂಡಿತ ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಈ ಒಂದು ಸಾಯಿ ಸಚ್ಚರಿತ್ರೆ ಎಂಬುವಂತಹ ಶ್ರೀ ಸಾಯಿ ಸಚ್ಚರಿತ್ರೆ ಎಂಬುವಂತಹ ಒಂದು ಗ್ರಂಥದಲ್ಲಿ ಈ ಒಂದು ಹಲ್ಲಿಯ ಬಗ್ಗೆ ಒಂದು ಒಂದು ಟಾಪಿಕ್ ಇದೆ ವೀಕ್ಷಕರೇ, ಬಹುಶಃ ಎಲ್ಲರೂ ಸಹ ಓದಿರಬಹುದು, ಇಲ್ಲ ಅನ್ನೋದಿಲ್ಲ. ಇನ್ನು ಯಾರಿಗೆ ಗೊತ್ತಿಲ್ಲವೋ ಅದರ ಬಗ್ಗೆ ನಾನು ಚಿಕ್ಕದಾಗಿ ನಾನು ಹೇಳ್ತೇನೆ. ಒಂದು ಸಲ ಈ ಒಂದು ಒಬ್ಬರು ಪ್ರಯಾಣಿಕರು ಅವರು ಶಿರಡಿಗೆ ಬರುವಾಗ ಅವರ ಜೊತೆ ಅವರ ಒಂದು ಆಗಿನ ಕಾಲದಲ್ಲಿ ಈ ಒಂದು ಜಟಕ ಗಾಡಿ ಎಲ್ಲ ಇರ್ತದಲ್ಲ, ಬಂಡಿ ಗಾಡಿ ಅಂತ, ಈ ರೀತಿಯಾಗಿರ್ತಿತ್ತು. ಹಾಗಾಗಿ ಅಂತಹ ಒಂದು ಗಾಡಿಯಲ್ಲಿ ಅವರು ಬರುವಾಗ ಅವರ ಒಂದು ಮೂಟೆಯಲ್ಲಿ ಒಂದು ಹಲ್ಲಿ ಅದು ಅಚಾನಕ್ ಆಗಿ ಆ ಒಂದು ಮೂಟೆಯಲ್ಲಿ ಇರ್ತದೆ. ಅವ್ರಿಗೆ ಗೊತ್ತಿರೋದಿಲ್ಲ, ಆ ಮೂಟೆ ಸಮೇತ ತೆಗೆದುಕೊಂಡು ಅವರು ಬಂದಿರ್ತಾರೆ. ಆದರೆ ಆ ಒಂದು ಶಿರಡಿಯ ಭಾಗದಲ್ಲಿ ಸಾಯಿಬಾಬಾ ಇರುವಂತಹ ಜಾಗದಲ್ಲಿ ಒಂದು ಹಲ್ಲಿ ರೊಚ್ಚಿಗುಡ್ತಾ ಇರ್ತದೆ. ಆಗ ಸಾಯಿಬಾಬಾ ಹೇಳ್ತಾನೆ, ನಾಳೆ ನಿನ್ನ ತಂಗಿ ಬರ್ತಾ ಇದ್ದಾಳೆ ಊರಿನಿಂದ, ಅದಕ್ಕೋಸ್ಕರ ನೀನು ಇಷ್ಟೊಂದು ಖುಷಿಯಾಗಿದೀಯಾ ಅಂತ ಹೇಳಿ ಹೇಳಿದಾಗ ಅದು ಮತ್ತೆ ಪುನಃ ರೊಚ್ಚಿಗುಟ್ಟತ್ತೆ ವೀಕ್ಷಕರೇ. ಈ ರೀತಿ ರೊಚ್ಚಿಗುಟ್ಟಬೇಕೆ ಎಂದಾಗ ಅದು ಮತ್ತೆ ಸಾಯಿಬಾಬಾ ಇಬ್ರು ಕೂಡ ಮಾತನಾಡುತ್ತಿರುವಾಗ ಅದರ ಸಾಯಿಬಾಬನ ಮಾತಿಗೆ ಹಲ್ಲಿ ರೊಚ್ಚಿಗುಡ್ತಾ ಇರ್ತದೆ. ಇಂತಹ ಒಂದು ಮಾತು ಅನ್ನಾಡುವಾಗ ಅಲ್ಲಿರುವಂತಹ ಜನರು ಹೇಳ್ತಾರೆ, ಸಾಯಿಬಾಬಾ ಇದು ನಿಜಾನಾ, ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಸಾಯಿಬಾಬನಿಗೆ ಕ್ವಶನ್ ಕೊಡಿದಾಗ, ಖಂಡಿತ ನಾಳೆ ಅವರ ತಂಗಿ ಬರ್ತಾಳೆ ನೋಡಿ ಅಂತ ಹೇಳಿದಾಗ, ಖಂಡಿತ ಅವರಲ್ಲಿ ಒಬ್ಬ ಒಂದು ಭಕ್ತಾದಿ ಅವನು ಸಾಯಿಬಾಬನ ಹತ್ತಿರ ಬಂದು ಅವನ ಒಂದು ಗಂಟನ್ನು ಬಿಚ್ಚಿದಾಗ ತಕ್ಷಣವೇ ಅಲ್ಲಿರುವ ಆ ಒಂದು ಗಂಟಲಿರುವಂತಹ ಹಲ್ಲಿಯು ತಕ್ಷಣವೇ ವೆರಿ ನೆಕ್ಸ್ಟ್ ಫಾಸ್ಟ್ ನೀವು ಹೋಗಿ ಆ ಒಂದು ಮೇಲ್ಗಡೆ ಭಾಗದಲ್ಲಿ ಕುಳಿತಿರುವಂತಹ ಹಲ್ಲಿಗೆ ಅದರ ಹತ್ತಿರ ಹೋಗಿರ್ತದೆ. ಇದನ್ನ ಎಲ್ಲರೂ ಜನ ಅಲ್ಲಿ ನೆರವಿರುವಂತಹ ಎಲ್ಲ ಜನರು ಕೂಡ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ ವೀಕ್ಷಕರೇ. ಯಾಕಂದ್ರೆ ಇಷ್ಟು ಪವರ್ಫುಲ್ ಆಗಿರ್ತದೆ ಅದರ ಒಂದು ರೊಚ್ಚಿಗುಟ್ಟುವಿಕೆ. ಹಾಗಾಗಿ ವೀಕ್ಷಕರೇ, ಒಂದು ವಿನಂತಿ ಅಂತಂದ್ರೆ, ಯಾರೇ ಆಗಲಿ, ಹೇಗೆ ಇರಲಿ, ಶತ್ರು ಆಗಲಿ, ಮಿತ್ರ ಆಗಲಿ, ಯಾರೇ ಆಗಲಿ, ಯಾರ ಬಗ್ಗೆಯೂ ನಾವು ಮಾತನಾಡುವಾಗ ನಾವು ನೋಡಿಕೊಂಡು ಒಳ್ಳೆಯದನ್ನೇ ನಾವು ಮಾತನಾಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲರಿಗೂ ಸಹ ಒಳ್ಳೆದಾಗುವಂತಹ ಒಂದು ವಿಚಾರ ಇರುವಾಗ ಖಂಡಿತ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬೇಡಿ, ಕೆಟ್ಟದನ್ನ ಮಾತನಾಡಬೇಡಿ, ಆದಷ್ಟು ಒಳ್ಳೆ ರೀತಿಯಲ್ಲಿ ಮಾತನಾಡಿ, ಒಳ್ಳೆಯದಾಗಿ ನಡೆದುಕೊಳ್ಳಿ. ಯಾಕಂದ್ರೆ ಈ ಒಂದು ಹಲ್ಲಿಯ ಸಂಕೇತ ನಮಗೆ ಗೊತ್ತಾಗೋದಿಲ್ಲ, ಅದು ಯಾವಾಗ ರೊಚ್ಚಿಗುಟ್ಟತ್ತೆ ಅನ್ನೋದು ಗೊತ್ತಾಗಿಲ್ಲ. ಹಾಗಾಗಿ ವೀಕ್ಷಕರೇ, ಹೀಗೆ ಈ ರೀತಿಯಾದಂತಹ ಒಂದು ಹಲ್ಲಿಯ ಸೂಚನೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.